ಓಂ ಶಾಂತಿ. ಮುರುಳಿ ದಿನಾಂಕ 25/11/2018. ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ 1384. ಒಂದು ಅನ್ನುವ ಶಬ್ದದ ಲೆಕ್ಕ. ಇಂದು ಸರ್ವ ಸಹಜಯೋಗಿ ಸದಾ ಸಹಯೋಗಿ ಮಕ್ಕಳನ್ನು ನೋಡಿ ಪರಮಾತ್ಮ ತಂದೆ ಹರ್ಷಿತರಾಗುತ್ತಿದ್ದಾರೆ. ಸರ್ವ ಕಡೆಯಿಂದ ಬಂದಂತಹ ತಂದೆಯ ಮಕ್ಕಳು ಒಂದೇ ಬಲ, ಒಂದೇ ಭರವಸೆ, ಏಕಮತ ಏಕರಸ ಸ್ಥಿತಿ, ಒಬ್ಬ ತಂದೆಯ ಗುಣವನ್ನೇ ಗಾಯನ ಮಾಡುವಂತವರು, ಒಬ್ಬ ತಂದೆಯ ಜೊತೆಗೆ ಸರ್ವ ಸಂಬಂಧವನ್ನು ನಿಭಾಯಿಸುವಂತವರು, ಒಬ್ಬ ತಂದೆಯ ಜೊತೆಗೆ ಸದಾ ಇರುವಂತವರು, ಒಂದೇ ಪ್ರಭು ಪರಿವಾರದಲ್ಲಿ ಇರುವಂತಹ ಗುರಿಯನ್ನು ಇಟ್ಟುಕೊಂಡು ಒಂದೇ ಲಕ್ಷಣವನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಂಡಿರುವಂತವರು, ಸರ್ವರನ್ನೂ ಕೂಡ ಒಂದೇ ಶುಭ ಮತ್ತು ಶ್ರೇಷ್ಠ ಭಾವನೆಯಿಂದ ನೋಡುವಂತವರು, ಸರ್ವರಿಗೂ ಕೂಡ ಒಂದೇ ಶ್ರೇಷ್ಠ ಶುಭ ಕಾಮನೆಯಿಂದ ಸದಾ ಶ್ರೇಷ್ಠ ಸ್ಥಾನಕ್ಕೆ ಹಾರಿಸುವಂತವರು, ಒಂದೇ ಸಂಸಾರದಲ್ಲಿ ಇರುವಂತವರು, ಒಂದೇ ಸಂಸಾರದಲ್ಲಿ ಸರ್ವ ಪ್ರಾಪ್ತಿಯ ಅನುಭವ ಮಾಡುವಂತವರು, ಕಣ್ಣು ತೆಗೆದ ತಕ್ಷಣ ಒಬ್ಬ ತಂದೆಯೇ ನನ್ನವರು ಎಂದು ಹೇಳುವವರು, ಕಣ್ಣು ತೆಗೆದ ತಕ್ಷಣ ಒಬ್ಬ ತಂದೆಯನ್ನೇ ನೋಡುವವರು, ಪ್ರತಿಯೊಂದು ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ಒಬ್ಬ ತಂದೆಯನ್ನೇ ಜೊತೆಗಾರನನ್ನಾಗಿ ಮಾಡಿಕೊಂಡವರು, ಕಾರ್ಯ ಮಾಡುವಾಗ ತಂದೆಯ ಜೊತೆಗೆ ಕಾರ್ಯ ಮಾಡುತ್ತಾ ಕಾರ್ಯ ಮುಗಿದ ತಕ್ಷಣ ದಿನವನ್ನು ಸಮಾಪ್ತಿ ಮಾಡುವಾಗ ಕರ್ಮಯೋಗಿಗಳಾಗಿ ಕಾರ್ಯ ಮಾಡಿ ಮುಗಿದ ನಂತರ ಸೇವೆಯ ಕಾರ್ಯ ಸಮಾಪ್ತಿ ಆದ ತಕ್ಷಣ ಒಬ್ಬ ತಂದೆಯ ಪ್ರೀತಿಯಲ್ಲೇ ಲೀನ ಆಗುವಂತವರು, ಸದಾ ಒಬ್ಬ ತಂದೆಯ ಜೊತೆಗೆ ಲವಲೀನ ಸ್ಥಿತಿಯಲ್ಲೇ ಸ್ಥಿತ ಆಗಿ ಇರುವಂತವರು, ಒಬ್ಬ ತಂದೆಯ ಪ್ರೀತಿಯಲ್ಲೇ ಲವಲೀನ ಆಗಿ ಬಿಡುವವರು, ಅಂದರೆ ಒಬ್ಬ ತಂದೆಯ ಸ್ನೇಹದ ಮಡಿಲಿನಲ್ಲೇ ಸಮಾವೇಶ ಆಗಿ ರಾತ್ರಿ ಮಲಗುವವರು, ಹಗಲು ರಾತ್ರಿ ಒಬ್ಬ ತಂದೆಯ ಜೊತೆಗೆ ದಿನಚರಿಯನ್ನು ನಿಭಾಯಿಸುವವರು, ಸೇವೆಯ ಸಂಬಂಧದಲ್ಲಿ ಬಂದರೂ ಕೂಡ, ಪರಿವಾರದ ಸಂಬಂಧದಲ್ಲಿ ಬಂದರೂ ಕೂಡ, ಅನೇಕರ ಮಧ್ಯದಲ್ಲಿ ಇದ್ದರೂ ಒಬ್ಬ ತಂದೆಯನ್ನೇ ನೋಡುವಂತವರಾಗಿದ್ದೀರಾ. ಒಂದೇ ತಂದೆಯ ಪರಿವಾರ ಆಗಿದೆ, ಒಬ್ಬ ತಂದೆಯ ಪರಿವಾರ ಇದು. ಒಬ್ಬ ತಂದೆಯ ಸೇವೆಗೋಸ್ಕರ ನಾವೆಲ್ಲರೂ ನಿಮಿತ್ತರಾಗಿದ್ದೇವೆ. ಆ ಒಬ್ಬ ತಂದೆ ನಮ್ಮನ್ನು ಸೇವೆಗೋಸ್ಕರ ನಿಮಿತ್ತರನ್ನಾಗಿ ಮಾಡಿದ್ದಾರೆ ಎಂದು ತಿಳಿದುಕೊಂಡು ಇದೇ ವಿಧಿಯಿಂದ ಅನೇಕರ ಸಂಬಂಧ ಸಂಪರ್ಕದಲ್ಲಿ ಬಂದರೂ ಕೂಡ ಅನೇಕರ ಮಧ್ಯದಲ್ಲಿ ಒಬ್ಬ ತಂದೆಯನ್ನು ನೋಡುವಂತವರು, ಬ್ರಾಹ್ಮಣ ಜನ್ಮದಲ್ಲಿ ಹೀರೋ ಪಾತ್ರಧಾರಿಗಳಾಗುವಂತಹ ಈ ಜೀವನದಲ್ಲಿ, ಬ್ರಾಹ್ಮಣ ಜೀವನದಲ್ಲಿ ಪಾಸ್ಬಿತ್ ಆನರ್ ಆಗುವಂತಹ ಈ ಜೀವನದಲ್ಲಿ ಕೇವಲ ಕಲಿಯುವುದಾದರೂ ಏನನ್ನು ಕಲಿಯಬೇಕು? ಒಂದು ಅನ್ನುವ ಶಬ್ದದ ಲೆಕ್ಕವನ್ನು ಕಲಿಯಬೇಕು. ಕೇವಲ ಒಂದು ಅನ್ನುವ ಶಬ್ದವನ್ನು ಅರ್ಥ ಮಾಡಿಕೊಂಡರೆ ಎಲ್ಲವನ್ನೂ ಅರ್ಥ ಮಾಡಿಕೊಂಡಂತೆ, ಆ ಒಬ್ಬ ಪರಮಾತ್ಮ ತಂದೆಯನ್ನು ಪಡೆದುಕೊಂಡರೆ ಎಲ್ಲವನ್ನೂ ಪಡೆದುಕೊಂಡಂತೆ. ಒಬ್ಬ ತಂದೆಯ ಬಗ್ಗೆಯೇ ಬರೆಯಬೇಕು, ಒಬ್ಬ ತಂದೆಯ ಬಗ್ಗೆಯೇ ಕಲಿಯಬೇಕು, ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ಎಲ್ಲದಕ್ಕಿಂತ ಸರಳ ಮತ್ತು ಸಹಜವಾದಂತಹ ಶಬ್ದ ಒಬ್ಬ ತಂದೆ ಅನ್ನುವಂತಹ ಶಬ್ದ ಆಗಿದೆ. ಭಾರತದಲ್ಲಿ ಈ ಮಾತನ್ನೂ ಕೂಡ ಹೇಳುತ್ತಾರೆ, ಮೂರು ಮಾತು ಐದು ಮಾತುಗಳನ್ನು ಒಟ್ಟಿಗೆ ಆಡಬೇಡಿ, ಒಂದೇ ಮಾತಿನ ಬಗ್ಗೆ ಮಾತನಾಡಿ. ಮೂರು ಐದು ಮಾತನ್ನು ಒಟ್ಟಿಗೆ ಮಾತನಾಡಲು ಹೋದಾಗ ಕಷ್ಟ ಆಗುತ್ತದೆ. ಒಬ್ಬ ತಂದೆಯನ್ನು ನೆನಪು ಮಾಡುವುದು, ಒಬ್ಬ ತಂದೆಯನ್ನೇ ಅರ್ಥ ಮಾಡಿಕೊಳ್ಳುವುದು, ಇದು ಅತಿ ಸಹಜ ಆಗಿದೆ. ನೀವಿಲ್ಲಿ ಏನನ್ನು ಕಲಿಯಲು ಬಂದಿದ್ದೀರಾ? ಒಂದು ಅನ್ನುವ ಶಬ್ದವನ್ನು ಕಲಿಯಲು ಬಂದಿದ್ದೀರಾ? ಆ ಒಬ್ಬ ತಂದೆಯಲ್ಲೇ ಪದುಮದಷ್ಟು ಸಮಾವೇಶ ಆಗಿದೆ. ಅದಕ್ಕೋಸ್ಕರ ಬಾಪ್ತಾದ ಸಹಜವಾದ ಮಾರ್ಗವನ್ನು ಕಲಿಸುತ್ತಿದ್ದಾರೆ. ಒಂದೇ ಸಹಜ ಮಾರ್ಗವನ್ನು ತಂದೆ ತೋರಿಸುತ್ತಾರೆ. ಒಂದು ಅನ್ನುವ ಶಬ್ದದ ಮಹತ್ವವನ್ನು ಅರ್ಥ ಮಾಡಿಕೊಂಡು ಮಹಾನ್ ಆಗಿಬಿಡಿ. ಸಂಪೂರ್ಣ ವಿಸ್ತಾರ ಒಬ್ಬ ತಂದೆಯಲ್ಲೇ ಸಮಾವೇಶ ಆಗಿದೆ. ಒಬ್ಬ ತಂದೆಯ ಮೂಲಕವೇ ಸಂಪೂರ್ಣ ಜ್ಞಾನ ಪ್ರಾಪ್ತಿಯಾಗಿ ಬಿಡುತ್ತದೆ. ಡಬಲ್ ಫಾರಿನರ್ಸ್ಗೆ ಒಂದು ಅನ್ನುವ ಶಬ್ದ ಇಷ್ಟ ತಾನೆ? ಒಂದು ಅನ್ನುವ ಶಬ್ದವನ್ನು ವಿದೇಶದವರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ ತಾನೆ? ಒಳ್ಳೆಯದು.
ಇಂದು ಕೇವಲ ಬಂದಂತಹ ಮಕ್ಕಳಿಗೆ ಗೌರವ ಕೊಡುವುದಕ್ಕೋಸ್ಕರ, ಮಕ್ಕಳ ಸ್ವಾಗತ ಮಾಡುವುದಕ್ಕೋಸ್ಕರ ಒಂದು ಅನ್ನುವ ಶಬ್ದದ ಲೆಕ್ಕವನ್ನು ತಿಳಿಸಿದ್ದೇನೆ. ಬಾಪ್ತಾದ ಇಂದು ಕೇವಲ ಮಿಲನ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ. ಕಳೆದು ಹೋಗಿ ಸಿಕ್ಕಂತಹ ಮಕ್ಕಳು ನಿನ್ನೆ ಮತ್ತು ಇಂದು ಯಾರೆಲ್ಲ ಬಂದಿದ್ದರೋ ಅವರ ನಿಮಿತ್ತ ಏನಾದರೂ ಹೇಳಬೇಕು ಎಂದು ಮಿಲನ ಮಾಡಲು ಬಂದಿದ್ದೇನೆ. ಬಾಪ್ತಾದರವರಿಗೆ ಗೊತ್ತಿದೆ, ತಂದೆಯ ಮೇಲೆ ಸ್ನೇಹ ಇರುವ ಕಾರಣ ಎಷ್ಟೊಂದು ಪರಿಶ್ರಮ ಪಟ್ಟು ತಂದೆಯನ್ನು ಮಿಲನ ಮಾಡಲು ಸಾಧನಗಳನ್ನು ತಮ್ಮದನ್ನಾಗಿ ಮಾಡಿಕೊಂಡಿದ್ದೀರಾ. ನಿಮ್ಮ ಪರಿಶ್ರಮದಲ್ಲಿ ಪದುಮಗುಣದಷ್ಟು ತಂದೆಯ ಪ್ರೀತಿ ಮಕ್ಕಳ ಜೊತೆಗಿದೆ. ತಂದೆಯ ಮೇಲಿರುವ ಪ್ರೀತಿಯ ಕಾರಣ ಪರಿಶ್ರಮ ಪಟ್ಟು ಬಂದಿದ್ದೀರಾ. ಅದಕ್ಕೋಸ್ಕರ ತಂದೆ ಸ್ನೇಹ ಮತ್ತು ಚಿನ್ನದ ಮಹಾವಾಕ್ಯದ ಮಳೆಯ ಮೂಲಕ ಮಕ್ಕಳನ್ನು ಸ್ವಾಗತ ಮಾಡುತ್ತಿದ್ದಾರೆ. ಸ್ನೇಹದಿಂದ, ಚಿನ್ನದ ಮಹಾವಾಕ್ಯದಿಂದ ಮಕ್ಕಳನ್ನು ಸ್ವಾಗತ ಮಾಡುತ್ತಿದ್ದಾರೆ. ಒಳ್ಳೆಯದು. ನಾಲ್ಕೂ ಕಡೆಯಿಂದ ಬಂದಂತಹ ಸ್ನೇಹದಲ್ಲಿ ಲವಲೀನ ಆಗಿರುವ ಮಕ್ಕಳಿಗೆ ಒಬ್ಬ ಪರಮಾತ್ಮ ತಂದೆಯ ಆಸಕ್ತಿಯಲ್ಲೇ ಸದಾ ಮಗ್ನರಾಗಿರುವಂತಹ ಮನಸ್ಸಿನ ಪ್ರೀತಿಯ ಮಕ್ಕಳಿಗೆ, ಸದಾ ಒಬ್ಬ ತಂದೆಯ ಗೀತೆಯನ್ನು ಹಾಡುವಂತಹ ಮಕ್ಕಳಿಗೆ, ಸದಾ ಪ್ರೀತಿಯ ರೀತಿಯನ್ನು ನಿಭಾಯಿಸುವಂತಹ ಜೊತೆಗಾರ ಮಕ್ಕಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಡಬ್ಬಲ್ ವಿದೇಶಿ ಮಕ್ಕಳ ಜೊತೆ ಬಾಪ್ತಾದರವರ ವಾರ್ತಾಲಾಪ. ಮುರುಳಿ ದಿನಾಂಕ 3/3/84. ಡಬ್ಬಲ್ ವಿದೇಶಿ ಅಂದರೆ ಸದಾ ಸ್ವದೇಶಿ, ಮಧುರ ಮನೆಯ ಅನುಭವವನ್ನು ಮಾಡುವಂತವರು. ಸದಾ ನಾನು ಸ್ವದೇಶಿ, ಮಧುರ ಮನೆಯಲ್ಲಿ ಇರುವಂತಹ ಆತ್ಮ, ಪರದೇಶದಲ್ಲಿ ಪರರಾಜ್ಯದಲ್ಲಿರುವ ಸ್ವರಾಜ್ಯ ಅಧಿಕಾರಿ ಅಂದರೆ ಆತ್ಮಿಕ ರಾಜ್ಯ ಮತ್ತು ಸುಖದ ರಾಜ್ಯವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಗುಪ್ತ ರೂಪದಲ್ಲಿ ಪ್ರಕೃತಿಯ ಆಧಾರವನ್ನು ತೆಗೆದುಕೊಂಡು ಪಾತ್ರ ಮಾಡಲು ಬಂದಿದ್ದೇನೆ ಎಂದು ಅನುಭವ ಮಾಡುತ್ತೀರಾ ತಾನೆ. ನಾನು ಸ್ವದೇಶಿಯಾಗಿದ್ದೇನೆ, ಪಾತ್ರವನ್ನು ಪರದೇಶದಲ್ಲಿ ಅಭಿನಯ ಮಾಡುತ್ತಿದ್ದೇನೆ. ಇದು ಪ್ರಕೃತಿಯ ದೇಶ ಆಗಿದೆ, ಸ್ವದೇಶ ಆತ್ಮದ ದೇಶ ಆಗಿದೆ. ಈಗ ಪ್ರಕೃತಿ ಮಾಯೆಗೆ ವಶ ಆಗಿದೆ. ಪ್ರಕೃತಿ ಈಗ ಮಾಯೆಯ ವಶದಲ್ಲಿ ಇದೆ. ಈ ರಾಜ್ಯ ಮಾಯೆಯ ರಾಜ್ಯ ಆಗಿದೆ, ಅದಕ್ಕೋಸ್ಕರ ಇದು ಪರದೇಶ ಆಗಿದೆ. ನಾವು ಮಾಯಾಜೀತರಾದ ತಕ್ಷಣ ಇದೇ ಪ್ರಕೃತಿ ಸುಖಮಯ ಸಂಸಾರದಲ್ಲಿ ನಮ್ಮ ಸೇವಾದಾರಿ ಆಗುತ್ತದೆ. ಮಾಯಾಜೀತರು, ಪ್ರಕೃತಿ ಜೀತರು ಆದಾಗ ನಮ್ಮ ಸುಖದ ರಾಜ್ಯ, ಸತೋಪ್ರಧಾನ ರಾಜ್ಯ, ಸುಂದರ ಜಗತ್ತು ನಿರ್ಮಾಣ ಆಗಿಬಿಡುತ್ತದೆ. ಈ ಸ್ಮೃತಿ ಸ್ಪಷ್ಟವಾಗಿ ಇದೆ ತಾನೆ. ಕೇವಲ ಸೆಕೆಂಡ್ನಲ್ಲಿ ಶರೀರವನ್ನು ಚೇಂಜ್ ಮಾಡಬೇಕು, ಹಳೆಯ ಶರೀರವನ್ನು ಬಿಟ್ಟು ಹೊಸ ಶರೀರವನ್ನು ಧಾರಣೆ ಮಾಡಿಕೊಳ್ಳಬೇಕು. ಹಳೆಯ ಶರೀರವನ್ನು ಬಿಟ್ಟು ಹೊಸ ಶರೀರವನ್ನು ಧಾರಣೆ ಮಾಡಿಕೊಳ್ಳಲು ಎಷ್ಟು ಸಮಯ ಬೇಕಾಗುತ್ತದೆ? ಸೂಕ್ಷ್ಮ ದೇವತೆಯಿಂದ ದೇವತೆ ಆಗಬೇಕು. ಸೂಕ್ಷ್ಮ ದೇವತೆಯಿಂದ ದೇವತೆ ಆಗಲು ಕೇವಲ ವಸ್ತ್ರವನ್ನು ಚೇಂಜ್ ಮಾಡುವಷ್ಟು ಸಮಯ ಮಾತ್ರ ಸಾಕು. ಈಗ ನಾವು ನಮ್ಮ ನಿಜ ಮನೆಯಾದಂತಹ ಮಧುರ ಮನೆಗೆ ಹೋಗಬೇಕು, ವಾಯಾ ಸೂಕ್ಷ್ಮ ವತನವೇ ಹೋಗಬೇಕು. ಅದಕ್ಕೋಸ್ಕರ ಅಂತಿಮ ಸ್ಮೃತಿಯಲ್ಲಿ ಸೂಕ್ಷ್ಮ ದೇವತೆಯಿಂದ ದೇವತಾ ಸ್ವರೂಪವನ್ನು ತಲುಪಬೇಕು. ಈಗ ಅಂತ್ಯದಲ್ಲಿ ಸೂಕ್ಷ್ಮ ದೇವತೆಯಾಗಿ ದೇವತೆ ಆಗಿ ಬಿಡಬೇಕು. ಆ ಸ್ಥಿತಿಯನ್ನು ನಾವೀಗ ತಲುಪಬೇಕಾಗಿದೆ. ದೇವತಾ ಶರೀರ, ನಮ್ಮ ದೇವತಾ ಜೀವನ, ನಮ್ಮ ದೇವತಾ ಜಗತ್ತು, ಸತೋಪ್ರಧಾನ ಜಗತ್ತಿನ ಸಮಯದ ಸ್ಮೃತಿಯಲ್ಲಿ ಇರುತ್ತೀರಾ ತಾನೆ? ನಿಮ್ಮ ದೇವತಾ ಶರೀರ, ದೇವತಾ ಜೀವನ, ದೇವತಾ ಜಗತ್ತು, ಸತೋಪ್ರಧಾನ ಪ್ರಕೃತಿಯ ಸಮಯ ನೆನಪಿಗೆ ಬರುತ್ತದೆ ತಾನೆ? ಆ ಸಂಸ್ಕಾರವನ್ನು ನಾವೀಗ ತುಂಬಿಕೊಳ್ಳಬೇಕು. ಅನೇಕ ಬಾರಿ ದೇವತಾ ಜಗತ್ತಿನಲ್ಲಿ ರಾಜ್ಯ ಆಳಿದ್ದೇವೆ. ಆ ದೇವತಾ ಜೀವನ ನೆನಪಿನಲ್ಲಿ ಇದೆ ತಾನೆ? ಏಕೆಂದರೆ ಭವಿಷ್ಯದಲ್ಲಿ ದೇವತೆ ಆಗುವಂತಹ ಸಂಸ್ಕಾರವನ್ನು ಈಗ ಇಮರ್ಜ್ ಮಾಡಿಕೊಳ್ಳಬೇಕಾಗಿದೆ. ಈಗ ಇಮರ್ಜ್ ಮಾಡಿಕೊಳ್ಳದಿದ್ದರೆ ಸಾಕಾರ ರೂಪದಲ್ಲಿ ಆ ಸುಂದರ ಜಗತ್ತನ್ನು ಹೇಗೆ ಅನುಭವ ಮಾಡಲು ಸಾಧ್ಯ? ಈಗ ಸಂಕಲ್ಪದಲ್ಲಿ ದೇವತಾ ಸ್ಮೃತಿಯನ್ನು ಇಮರ್ಜ್ ಮಾಡಿಕೊಳ್ಳಿ. ಇಮರ್ಜ್ ರೂಪದಲ್ಲಿರುವ ಆ ದೇವತಾ ಸಂಸ್ಕಾರದಿಂದಲೇ, ದೇವತಾ ಸಂಕಲ್ಪದಿಂದಲೇ ಈ ಸೃಷ್ಟಿಯಲ್ಲಿ ದೇವತೆಗಳ ಜಗತ್ತು ಪುನಃ ಪ್ರತ್ಯಕ್ಷ ಆಗುತ್ತದೆ. ಸಂಕಲ್ಪದಲ್ಲಿ ಇರುವಂತದ್ದು ಸ್ವತಃ ಇಮರ್ಜ್ ಆಗಿ ಬಿಡುತ್ತದೆ.
ಅಥವಾ ಈಗಲೂ ಕೂಡ ಈ ರೀತಿ ತಿಳಿದುಕೊಂಡಿದ್ದೀರೇನು? ದೇವತಾ ಜಗತ್ತು ಬರಲು ಇನ್ನೂ ಬಹಳ ಸಮಯ ಬೇಕು ಎಂದು? ದೇವತಾ ಶರೀರ ದೇವಾತ್ಮರಾದ ನಿಮ್ಮನ್ನು ಆಹ್ವಾನ ಮಾಡುತ್ತಿದೆ. ನಿಮ್ಮ ದೇವತಾ ಶರೀರ ನಿಮಗೆ ಕಾಣಿಸುತ್ತಿದೆ ತಾನೆ? ಯಾವಾಗ ಆ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ? ಈ ಹಳೆಯ ಶರೀರದ ಬಗ್ಗೆ ಇನ್ನೂ ಮನಸ್ಸನ್ನು ತೆಗೆದು ಹಾಕಿಲ್ಲ ಏನು? ಈ ಹಳೆಯ ಶರೀರವನ್ನು ಮನಸ್ಸಿನಿಂದ ಇನ್ನೂ ದೂರ ಮಾಡಿಕೊಂಡಿಲ್ಲವ? ಹಳೆಯ ಶರೀರ ಟೈಟ್ ಆದಂತಹ ವಸ್ತ್ರ ಅಂತೂ ಆಗಿಲ್ಲ ತಾನೆ? ಹಳೆಯ ಶರೀರ ಅನ್ನುವ ವಸ್ತ್ರವನ್ನು ಟೈಟ್ ರೂಪದಲ್ಲಿ ಹಾಕಿಕೊಂಡಿಲ್ಲ ತಾನೆ? ಹಳೆಯ ಶರೀರ, ಇದು ಹಳೆಯ ಶರೀರ ಆಗಿರುವ ಕಾರಣ ಇದನ್ನು ನಾವೀಗ ತ್ಯಾಗ ಮಾಡಬೇಕಾಗಿದೆ. ಈ ಹಳೆಯ ಶರೀರವನ್ನು ಒಂದು ಸೆಕೆಂಡ್ನಲ್ಲಿ ಬಿಡಲು ಸಾಧ್ಯ ಆಗುತ್ತದೆ ತಾನೆ? ನೀವು ನಿರ್ಬಂಧನರಾಗಿದ್ದೀರಾ. ನಿರ್ಬಂಧನ ಅಂದರೆ ಲೂಸ್ ಆದಂತಹ ಹಳೆಯ ಶರೀರವನ್ನು ಹಾಕಿಕೊಳ್ಳುವುದು. ಯಾವಾಗ ಬೇಕಾದರೂ ಬಿಟ್ಟು ಬಿಡಬಹುದು. ಡಬ್ಬಲ್ ವಿದೇಶಿಗಳಿಗೆ ಏನು ಇಷ್ಟ ಆಗುತ್ತದೆ? ಲೂಸ್ ಆದಂತಹ ಹಳೆಯ ಶರೀರ ಇಷ್ಟವೋ ಅಥವಾ ಟೈಟ್ ಆದಂತಹ ಶರೀರ ಇಷ್ಟವೋ? ಟೈಟ್ ಆಗಿರುವ ಹಳೆಯ ಶರೀರ ಇಷ್ಟ ಇಲ್ಲ ತಾನೆ? ಬಂಧನ ಇಷ್ಟ ಇಲ್ಲ ತಾನೆ? ಅದಕ್ಕೋಸ್ಕರ ನಿರ್ಬಂಧನರಾಗಿ ನೀವೆಲ್ಲರೂ ಈಗಿನಿಂದಲೇ ಯವ್ವ ರೆಡಿ ಆಗಿರಬೇಕು. ನಿಮ್ಮಿಂದ ನೀವೇ ಯವ್ವ ರೆಡಿ ಆಗಿರಿ. ಸಮಯವನ್ನಂತೂ ಬಿಟ್ಟು ಬಿಡಿ. ಸಮಯವನ್ನು ಲೆಕ್ಕ ಮಾಡುತ್ತಾ ಕುಳಿತುಕೊಳ್ಳಬೇಡಿ. ಇನ್ನೂ ಈ ಸೇವೆ ನಡೆಯಬೇಕು, ಇನ್ನೂ ಈ ಕಾರ್ಯ ಆಗಬೇಕು ಎಂದು ಯೋಚಿಸಬೇಡಿ. ಎಲ್ಲಾ ಕಾರ್ಯವನ್ನು ಸಮಯದ ಮೇಲೆ ಬಿಟ್ಟು ಬಿಡಿ. ಸಮಯಕ್ಕೆ ಗೊತ್ತು, ತಂದೆಗೆ ಗೊತ್ತು. ಸೇವೆ ಯಾವಾಗ ಆಗಬೇಕು ಎನ್ನುವುದು ಸೇವೆಗೆ ಗೊತ್ತು, ತಂದೆಗೆ ಗೊತ್ತು. ನಾವು ಸೇವೆಯ ಬಗ್ಗೆ ಚಿಂತೆ ಮಾಡಬಾರದು. ಸ್ವಯಂನ ಸೇವೆಯಿಂದ ಸಂತುಷ್ಟರಾಗಿ ಇದ್ದೀರಾ ತಾನೆ? ವಿಶ್ವ ಸೇವೆಯಿಂದ ಸ್ವಯಂನ್ನು ದೂರ ಇಟ್ಟುಕೊಳ್ಳಿ. ಸ್ವಯಂನ್ನು ನೋಡಿಕೊಳ್ಳಿ. ಸ್ವಯಂನ ಸ್ಥಿತಿಯಲ್ಲಿ ಸ್ಥಿತಾಗಿ, ಸ್ವಯಂನ ಸ್ವತಂತ್ರ ರಾಜ್ಯದಲ್ಲಿ ಸ್ವಯಂನಿಂದ ಸ್ವಯಂ ಸಂತುಷ್ಟ ಆಗಿದ್ದೀರಾ ತಾನೆ? ಸ್ವಯಂನ ರಾಜಧಾನಿ ಸರಿಯಾಗಿ ನಡೆಯುತ್ತಿದೆ ತಾನೆ? ನಿಮ್ಮ ರಾಜಧಾನಿಯನ್ನು ಸರಿಯಾಗಿ ನಡೆಸಲು ನಿಮಗೆ ಬರುತ್ತದೆ ತಾನೆ? ನಿಮ್ಮ ಎಲ್ಲಾ ಕರ್ಮಚಾರಿಗಳು, ನಿಮ್ಮ ಮಂತ್ರಿ ಮಹಾಮಂತ್ರಿಗಳು ಎಲ್ಲರ ಮೇಲೂ ನೀವು ಅಧಿಕಾರವನ್ನು ನಡೆಸುತ್ತಿದ್ದೀರಾ ತಾನೆ? ಎಲ್ಲರೂ ನಿಮ್ಮ ಅಧೀನದಲ್ಲಿದ್ದಾರೆ ತಾನೆ? ನೀವು ಯಾವುದೇ ಕರ್ಮೇಂದ್ರಿಯದ ಅಧೀನದಲ್ಲಂತೂ ಇಲ್ಲ ತಾನೆ? ಯಾವುದೇ ಕಾರಣಕ್ಕೂ ಎಂದೂ ಕೂಡ ನಿಮ್ಮ ಮಂತ್ರಿ ಮಹಾಮಂತ್ರಿ ನಿಮಗೆ ಮೋಸ ಅಂತೂ ಮಾಡುತ್ತಿಲ್ಲ ತಾನೆ? ನಿಮಗೆ ಗೊತ್ತಿಲ್ಲದಂತೆ ಒಳಗೊಳಗೆ ಗುಪ್ತ ರೂಪದಲ್ಲಿ ನಿಮ್ಮ ಕರ್ಮಚಾರಿಗಳು ಮಾಯೆಯ ಜೊತೆಗಾರ ಅಂತೂ ಆಗುವುದಿಲ್ಲ ತಾನೆ? ಸ್ವರಾಜ್ಯದಲ್ಲಿ ರಾಜರಾದ ನೀವು ನಿಮ್ಮ ರೂಲಿಂಗ್ ಪವರ್ನ ಮೂಲಕ, ಕಂಟ್ರೋಲಿಂಗ್ ಪವರ್ನ ಮೂಲಕ ಯಥಾರ್ಥ ರೂಪದಲ್ಲಿ ಕಾರ್ಯವನ್ನು ನಡೆಸುತ್ತಿದ್ದೀರಾ ತಾನೆ? ನಿಮ್ಮ ರಾಜ್ಯದಲ್ಲಿ ನಿಮ್ಮ ಮಂತ್ರಿ ಮಹಾಮಂತ್ರಿಗಳು ನಿಮ್ಮ ಕಂಟ್ರೋಲ್ನಲ್ಲೇ ಇದ್ದಾರೆ ತಾನೆ? ಈ ರೀತಿ ಆಗಬಾರದು. ನೀವು ಶುಭ ಸಂಕಲ್ಪ ನಡೆಯಬೇಕು ಎಂದು ಸಂಕಲ್ಪಕ್ಕೆ ಆರ್ಡರ್ ಕೊಟ್ಟಾಗ ನಿಮ್ಮ ಮನಸ್ಸಿನಲ್ಲಿ ವ್ಯರ್ಥ ಸಂಕಲ್ಪ ಬರಬಾರದು. ಶುಭ ಸಂಕಲ್ಪ ನಡೆಯಬೇಕು ಎಂದು ಆರ್ಡರ್ ಕೊಟ್ಟ ತಕ್ಷಣ ಶುಭ ಸಂಕಲ್ಪವೇ ನಡೆಯಬೇಕು. ಅಷ್ಟು ನಮ್ಮ ಮನಸ್ಸು ನಮ್ಮ ಕಂಟ್ರೋಲ್ನಲ್ಲಿ ಇರಬೇಕು. ಸಹನಶೀಲತೆಯ ಗುಣಕ್ಕೆ ಆರ್ಡರ್ ಕೊಟ್ಟ ತಕ್ಷಣ ಸಹನಶೀಲತೆಯ ಗುಣವೇ ಧಾರಣೆ ಆಗಬೇಕು. ಯಾವ ಕಾರಣಕ್ಕೂ ಏರುಪೇರಿನಲ್ಲಿ ಬರುವಂತಹ ಅವಗುಣವನ್ನು ಧಾರಣೆ ಮಾಡಿಕೊಳ್ಳಬಾರದು. ಎಲ್ಲಾ ಶಕ್ತಿಗಳು, ಎಲ್ಲಾ ಗುಣಗಳು ಸ್ವರಾಜ್ಯ ಅಧಿಕಾರಿಯಾದ ನಿಮ್ಮ ಆರ್ಡರ್ನಲ್ಲಿ ಇದೆ ತಾನೆ? ಎಲ್ಲರೂ ರಾಜ್ಯವನ್ನು ಆಳುವಾಗ ನಿಮ್ಮ ಜೊತೆಗಾರರಾಗಿದ್ದಾರೆ ತಾನೆ? ಎಲ್ಲಾ ಗುಣ ಮತ್ತು ಶಕ್ತಿ ನಿಮ್ಮ ರಾಜ್ಯದ ಜೊತೆಗಾರರಾಗಿದ್ದಾರೆ. ಎಲ್ಲಾ ಗುಣ ಮತ್ತು ಶಕ್ತಿ ನಿಮ್ಮ ಆರ್ಡರ್ನಲ್ಲಿ ಇದೆ ತಾನೆ? ರಾಜರಾದಂತವರು ಆರ್ಡರ್ ಮಾಡಿದ ತಕ್ಷಣ ಪ್ರಜೆಗಳು ಸೆಕೆಂಡ್ನಲ್ಲಿ ಅವರ ಸಮ್ಮುಖದಲ್ಲಿ ಬಂದು ಹಾಜರಾಗಿ ಅವರಿಗೆ ನಮಸ್ಕಾರ ಮಾಡುತ್ತಾರೆ. ಆ ರೀತಿ ಕಂಟ್ರೋಲಿಂಗ್ ಪವರ್ ಉಳ್ಳಂತಹ, ರೂಲಿಂಗ್ ಪವರ್ ಉಳ್ಳಂತಹ ರಾಜರಾಗಿದ್ದೀರಾ ತಾನೆ? ಇದರಲ್ಲಿ ಯವ್ವ ರೆಡಿ ಆಗಿದ್ದೀರಾ ತಾನೆ? ಸ್ವಯಂನ ದುರ್ಬಲತೆ, ಸ್ವಯಂನ ಬಂಧನ ಆಗಿ ನಿಮಗೆ ಮೋಸ ಅಂತೂ ಮಾಡುತ್ತಿಲ್ಲ ತಾನೆ? ಇಂದು ಬಾಪ್ತಾದ ಸ್ವರಾಜ್ಯ ಅಧಿಕಾರಿ ಮಕ್ಕಳಿಗೆ ಸ್ವರಾಜ್ಯದ ಸ್ಥಿತಿ ಹೇಗಿದೆ ಎಂದು ಕೇಳುತ್ತಿದ್ದಾರೆ. ಎಲ್ಲರೂ ರಾಜರೇ ಕುಳಿತಿದ್ದೀರಾ ತಾನೆ? ಯಾರು ಪ್ರಜೆಗಳಂತೂ ಕುಳಿತಿಲ್ಲ ತಾನೆ? ನೀವು ಯಾವುದಾದರೂ ಕರ್ಮೇಂದ್ರಿಯಕ್ಕೆ ಅಧೀನ ಆಗುತ್ತಿದ್ದೀರಾ? ಅಂದರೆ ನೀವು ಪ್ರಜೆಗಳು, ಎಲ್ಲಾ ಇಂದ್ರಿಯಗಳ ಮೇಲೆ ಅಧಿಕಾರಿ ಆಗಿದ್ದೀರಾ ಅಂದರೆ ರಾಜರು. ನೀವೆಲ್ಲರೂ ಯಾರಾಗಿದ್ದೀರಾ? ರಾಜರಾಗಿದ್ದೀರಾ ತಾನೆ? ರಾಜಯೋಗಿಗಳು ಅಥವಾ ಪ್ರಜಾಯೋಗಿಗಳು? ಎಲ್ಲರೂ ರಾಜ್ಯ ದರ್ಬಾರ್ ಸರಿಯಾಗಿ ನಡೆಸುತ್ತಿದ್ದೀರಾ ತಾನೆ? ಸತ್ಯುಗದ ರಾಜ್ಯಸಭೆಯ ಸಮಯದಲ್ಲಿ ಈ ಎಲ್ಲಾ ಮಾತನ್ನು ನೀವು ಮರೆತು ಬಿಟ್ಟಿರುತ್ತೀರಾ?
ಸತ್ಯುಗದ ರಾಜ್ಯಸಭೆಯ ಸಮಯದಲ್ಲಿ ನೀವು ಒಬ್ಬರನ್ನು ಇನ್ನೊಬ್ಬರು ಗುರುತಿಸಲು ಸಾಧ್ಯ ಆಗುವುದಿಲ್ಲ. ನಾವು ಸಂಗಮ ಯುಗದಲ್ಲಿ ಈ ರೀತಿ ಜೊತೆಗಾರರಾಗಿದ್ದೆವು ಎಂದು ಸತ್ಯುಗದಲ್ಲಿ ನೆನಪಿರುವುದಿಲ್ಲ. ಈಗ ತ್ರಿಕಾಲದರ್ಶಿಗಳಾಗಿ ಒಬ್ಬರು ಇನ್ನೊಬ್ಬರನ್ನು ತಿಳಿದುಕೊಂಡಿದ್ದೀರಾ, ತ್ರಿಕಾಲದರ್ಶಿಗಳಾಗಿ ನೋಡುತ್ತಿದ್ದೀರಾ. ಈಗ ಈ ರಾಜ್ಯ ದರ್ಬಾರ್ ಏನು ನಡೆಯುತ್ತಿದೆಯೋ ಇದು ಸತ್ಯುಗಕ್ಕಿಂತ ಶ್ರೇಷ್ಠ ಆಗಿದೆ. ಇಂತಹ ರಾಜ್ಯ ದರ್ಬಾರ್ ಕೇವಲ ಸಂಗಮ ಯುಗದಲ್ಲಿ ಮಾತ್ರ ನಡೆಯುತ್ತದೆ. ನಿಮ್ಮೆಲ್ಲರ ರಾಜ್ಯದ ಸ್ಥಿತಿ ಸರಿ ಇದೆ ತಾನೆ? ಮಕ್ಕಳು ರಾಜ್ಯ ಸರಿ ಇದೆ ಎಂದು ಜೋರಾಗಿ ಉತ್ತರ ಕೊಡುತ್ತಿಲ್ಲ. ಬಾಪ್ತಾದರವರಿಗೂ ಕೂಡ ಮಕ್ಕಳ ಈ ರಾಜ್ಯಸಭೆ ಪ್ರಿಯ ಎಂದು ಅನುಭವ ಆಗುತ್ತದೆ. ಅದಕ್ಕೋಸ್ಕರ ಪ್ರತಿದಿನ ಚೆಕ್ ಮಾಡಿಕೊಳ್ಳಿ, ನಮ್ಮ ರಾಜ್ಯ ದರ್ಬಾರ್ ಪ್ರತಿದಿನ ಸರಿಯಾಗಿ ನಡೆಯುತ್ತಿದೆಯಾ ಎಂದು ನೋಡಿಕೊಳ್ಳಬೇಕು. ಒಂದು ವೇಳೆ ಪ್ರತಿದಿನ ನೋಡಿಕೊಳ್ಳದಿದ್ದರೆ ಯಾವುದಾದರೂ ಒಂದು ಕರ್ಮಚಾರಿ ಅಥವಾ ಒಂದು ಕರ್ಮೇಂದ್ರಿಯ ಸ್ವಲ್ಪ ಹುಡುಗಾಟಿಕೆಯಲ್ಲಿ ಬಂದರೂ ಕೂಡ ನೀವು ಏನು ಮಾಡುತ್ತೀರಾ? ಅದನ್ನು ಸುಮ್ಮನೆ ಬಿಟ್ಟು ಬಿಡುತ್ತೀರೇನು? ನೀವು ಆದಿಯಲ್ಲಿ ಚರಿತ್ರೆಯನ್ನಂತೂ ಕೇಳಿದ್ದೀರಾ ತಾನೆ? ಹೇಗೆ ಸಣ್ಣ ಮಕ್ಕಳು ಆದಿಯಲ್ಲಿ ಸ್ವಲ್ಪ ಚಂಚಲತೆ ಮಾಡಿದ್ದರೂ ಕೂಡ ಅವರಿಗೆ ಏನು ಶಿಕ್ಷೆಯನ್ನು ಕೊಡುತ್ತಿದ್ದರು? ಆ ಸಣ್ಣ ಮಕ್ಕಳಿಗೆ ಊಟ ಕೊಡುವುದನ್ನೇ ನಿಲ್ಲಿಸಿ ಬಿಡುತ್ತಿದ್ದರು. ಹಗ್ಗದಿಂದ ಮಕ್ಕಳನ್ನು ಕಟ್ಟುತ್ತಿದ್ದರು. ಇದು ಸಾಮಾನ್ಯ ಮಾತಾಗಿದೆ, ಆದರೆ ಏಕಾಂತದಲ್ಲಿ ಮಕ್ಕಳನ್ನು ಕೂರಿಸಿ ಬಿಡುತ್ತಿದ್ದರು. ಹೆಚ್ಚು ಸಮಯ ಏಕಾಂತದಲ್ಲಿ ಮಕ್ಕಳನ್ನು ಕೂರಿಸುವಂತಹ ಶಿಕ್ಷೆ ಆದಿಯಲ್ಲಿ ಮಕ್ಕಳಿಗೆ ಕೊಡುತ್ತಿದ್ದರು. ಮಕ್ಕಳು ಮಕ್ಕಳೇ ತಾನೆ? ಮಕ್ಕಳು ಒಂದೇ ಸ್ಥಾನದಲ್ಲಿ ಬಹಳ ಸಮಯದವರೆಗೆ ಕುಳಿತುಕೊಳ್ಳಲು ಅವರಿಗೆ ಆಗುವುದಿಲ್ಲ. ಒಂದೇ ಸ್ಥಾನದಲ್ಲಿ ಸ್ವಲ್ಪವೂ ಚಂಚಲತೆ ಇಲ್ಲದೆ ನಾಲ್ಕೈದು ಗಂಟೆ ಕುಳಿತುಕೊಳ್ಳುವುದು ಮಕ್ಕಳಿಗೆ ಇದು ಎಷ್ಟು ದೊಡ್ಡ ಶಿಕ್ಷೆಯಾಗಿದೆ! ಇಂತಹ ರಾಯಲ್ ಶಿಕ್ಷೆಯನ್ನು ಆದಿಯಲ್ಲಿ ಬಾಬಾ ಕೊಡುತ್ತಿದ್ದರು. ಇಲ್ಲೂ ಕೂಡ ಯಾವುದೇ ಕರ್ಮೇಂದ್ರಿಯ ಸ್ವಲ್ಪ ನಿಮ್ಮ ವಶದಲ್ಲಿ ಇಲ್ಲ, ಸ್ವಲ್ಪ ಚಂಚಲ ಆದರೂ ಕೂಡ ಅಂತರ್ಮುಖತೆಯ ಬಟ್ಟಿಯಲ್ಲಿ ಆ ಕರ್ಮೇಂದ್ರಿಯವನ್ನು ನೀವು ಕೂರಿಸಿ ಬಿಡಬೇಕು. ಬಾಹರ್ಮುಖತೆಯಲ್ಲಿ ಬರಲೇಬಾರದು. ಇದೇ ಶಿಕ್ಷೆಯನ್ನು ಕರ್ಮೇಂದ್ರಿಯಕ್ಕೆ ಕೊಡಿ. ಸ್ವಲ್ಪ ಚಂಚಲತೆ ತೋರಿಸಿದರೂ ಕೂಡ ಬಾಹರ್ಮುಖತೆಯಿಂದ ಅಂತರ್ಮುಖಿಯನ್ನಾಗಿ ಮಾಡಿಬಿಡಿ. ಮಕ್ಕಳಿಗೂ ಕೂಡ ಇದೇ ರೀತಿ ಮಾಡುತ್ತಾರೆ ತಾನೆ? ಮಕ್ಕಳನ್ನು ಒಂದೇ ಸ್ಥಾನದಲ್ಲಿ ಕೂರಿಸಿದಾಗ ಮತ್ತೆ ಅಲ್ಲಿಂದ ಏಳಲು ಪ್ರಯತ್ನ ಪಡುತ್ತಾರೆ, ಮತ್ತೆ ನೀವು ಅವರನ್ನು ಕೂರಿಸುತ್ತೀರಾ. ಅದೇ ರೀತಿ ಇಂದ್ರಿಯಗಳು ಬಾಹರ್ಮುಖತೆಯಲ್ಲಿ ಬಂದಾಗ ಪುನಃ ಅಂತರ್ಮುಖತೆಯಲ್ಲಿ ಅದನ್ನು ಕೂರಿಸಿ ಬಿಡುವಂತಹ ಅಭ್ಯಾಸ ಮಾಡಿಕೊಳ್ಳಿ. ಹೇಗೆ ಸಣ್ಣ ಮಕ್ಕಳಿಗೆ ಅಭ್ಯಾಸ ಮಾಡಿಸುತ್ತೀರಾ ತಾನೆ? ಕುಳಿತುಕೊಳ್ಳಿ, ತಂದೆಯನ್ನು ನೆನಪು ಮಾಡಿ ಎಂದು. ಮಕ್ಕಳು ಒಂದೇ ಆಸನದಲ್ಲಿ ಕುಳಿತುಕೊಳ್ಳುವುದಿಲ್ಲ, ಬಾರಿ ಬಾರಿಗೂ ಆಸನ ಚೇಂಜ್ ಮಾಡುತ್ತಿರುತ್ತಾರೆ. ನೀವು ಪುನಃ ಮಕ್ಕಳನ್ನು ಅದೇ ಆಸನದಲ್ಲಿ ಕೂರಿಸುತ್ತೀರಾ? ಕೆಲವೊಮ್ಮೆ ಅವರು ಕಾಲನ್ನು ಅಲುಗಾಡಿಸುತ್ತಾರೆ, ಕುಳಿತಿರುವ ಪೊಸಿಷನ್ ಅನ್ನು ಮಕ್ಕಳು ಚೇಂಜ್ ಮಾಡುತ್ತಿರುತ್ತಾರೆ. ಆಗ ಮಕ್ಕಳಿಗೆ ಹೇಳುತ್ತೀರಾ, ಇಲ್ಲ ಇದೇ ರೀತಿ ಕುಳಿತುಕೊಳ್ಳಬೇಕು ಎಂದು. ಅದೇ ರೀತಿ ಇಂದ್ರಿಯಗಳನ್ನು ಅಂತರ್ಮುಖತೆಯಲ್ಲಿ ಕೂರಿಸುವ ಅಭ್ಯಾಸ ಮಾಡಿಸಿ. ಬಟ್ಟಿಯಲ್ಲಿ ಚೆನ್ನಾಗಿ ಇಂದ್ರಿಯಗಳನ್ನು ಕೂರಿಸಿ, ದೃಢತೆಯ ಸಂಕಲ್ಪದಿಂದ ಇಂದ್ರಿಯಗಳನ್ನು ಕಟ್ಟಿಹಾಕಿ ಒಂದೇ ಸ್ಥಾನದಲ್ಲಿ ಕೂರಿಸಿ. ಮತ್ತು ಯಾವ ರೀತಿ ಹಗ್ಗವನ್ನು ಕಟ್ಟಬೇಕು ಅಂದರೆ ದೃಢ ಸಂಕಲ್ಪದ ಹಗ್ಗವನ್ನು ಕಟ್ಟಿ, ಬೇರೆ ಹಗ್ಗವನ್ನು ಕಟ್ಟಬೇಡಿ. ಅಂತರ್ಮುಖತೆಯ ಅಭ್ಯಾಸದ ಬಟ್ಟಿಯಲ್ಲಿ ಕೂರಿಸಿ. ನಿಮಗೆ ನೀವೇ ಶಿಕ್ಷೆಯನ್ನು ಕೊಟ್ಟುಕೊಳ್ಳಿ. ಅನ್ಯರು ಒಂದು ವೇಳೆ ನಿಮಗೆ ಶಿಕ್ಷೆ ಕೊಟ್ಟರೆ ಮುಂದೇನಾಗುತ್ತದೆ ಗೊತ್ತೇ? ಅನ್ಯರು ನಿಮಗೆ ಈ ರೀತಿ ಮಾಡಿ ನಿಮ್ಮ ಕರ್ಮೇಂದ್ರಿಯ ನಿಮ್ಮ ಅಧೀನದಲ್ಲಿ ಇಲ್ಲ, ಈ ರೀತಿ ಕರ್ಮೇಂದ್ರಿಯಕ್ಕೆ ಶಿಕ್ಷೆ ಕೊಡಿ ಎಂದು ಹೇಳಿದರೆ ನಿಮ್ಮ ಮನಸ್ಸಿನಲ್ಲಿ ವಿಚಾರ ಬರುತ್ತದೆ, ಇವರು ಏಕೆ ಹೀಗೆ ಹೇಳುತ್ತಾರೆ ಎಂದು. ಆದ್ದರಿಂದ ನಿಮಗೆ ನೀವೇ ಶಿಕ್ಷೆ ಕೊಟ್ಟುಕೊಳ್ಳಿ. ಆಗ ಸದಾ ಕಾಲಕ್ಕೋಸ್ಕರ ಇಂದ್ರಿಯ ನಿಮ್ಮ ವಶದಲ್ಲಿ ಇರುತ್ತದೆ. ಅನ್ಯರು ಹೇಳಿದಂತೆ ನಾವು ಶಿಕ್ಷೆ ಕೊಟ್ಟಾಗ ಇಂದ್ರಿಯಗಳು ಸದಾ ಕಾಲಕ್ಕೂ ನಮ್ಮ ವಶದಲ್ಲಿ ಇರುವುದಿಲ್ಲ. ಅನ್ಯರ ಸೂಚನೆಯಂತೆ ಮಾಡಲು ಹೋದಾಗ ಅದು ನಮ್ಮ ಮನಃಪೂರ್ವಕವಾಗಿ ನಾವು ಸ್ವೀಕಾರ ಮಾಡಿ ಮಾಡದೇ ಇರುವ ಕಾರಣ ಸದಾ ಕಾಲಕ್ಕೋಸ್ಕರ ನಮಗೆ ಪರಿವರ್ತನೆ ಆಗಲು ಸಾಧ್ಯ ಆಗುವುದಿಲ್ಲ. ಅದಕ್ಕೋಸ್ಕರ ಸ್ವಯಂನ್ನು ಸ್ವಯಂ ಪರಿವರ್ತನೆ ಮಾಡಿಕೊಳ್ಳಬೇಕು. ತಿಳಿಯಿತೇ? ಎಲ್ಲಾ ರಾಜರು ಹೇಗಿದ್ದೀರಾ? ನಿಮ್ಮ ರಾಜ್ಯ ದರ್ಬಾರ್ ಚೆನ್ನಾಗಿ ನಡೆಯುತ್ತಿದೆ ತಾನೆ? ಎಲ್ಲರಿಗಿಂತ ದೊಡ್ಡ ರಾಜರಾಗಿದ್ದೀರಾ ತಾನೆ? ಸಣ್ಣ ರಾಜರಂತೂ ಅಲ್ಲ, ದೊಡ್ಡ ರಾಜರು. ಒಳ್ಳೆಯದು. ಇಂದು ಬ್ರಹ್ಮಾ ತಂದೆ ಖಾಸಾಗಿ ಡಬ್ಬಲ್ ವಿದೇಶಿ ಮಕ್ಕಳನ್ನು ನೋಡಿ ಮಕ್ಕಳ ಜೊತೆ ವಾರ್ತಾಲಾಪ ಮಾಡುತ್ತಿದ್ದರು. ಅದನ್ನು ಇನ್ನೊಮ್ಮೆ ತಿಳಿಸುತ್ತೇನೆ. ಒಳ್ಳೆಯದು. ಸದಾ ಮಾಯಾಜೀತರು, ಪ್ರಕೃತಿ ಜೀತರು, ರಾಜ್ಯ ಅಧಿಕಾರಿ ಆತ್ಮರು ಗುಣ ಮತ್ತು ಸರ್ವಶಕ್ತಿಯ ಖಜಾನೆಯನ್ನು ತಮ್ಮ ಅಧೀನದಲ್ಲಿ ಇಟ್ಟುಕೊಂಡು
ತಮ್ಮ ಅಧಿಕಾರದಿಂದ ಕಾರ್ಯದಲ್ಲಿ ತೊಡಗಿಸುವಂತವರು. ಸದಾ ಸ್ವರಾಜ್ಯದ ಮೂಲಕ ಸರ್ವ ಕರ್ಮೇಂದ್ರಿಯವನ್ನು ಸದಾ ಕಾಲಕ್ಕೂ ಸ್ನೇಹಿಯನ್ನಾಗಿ ಮಾಡಿಕೊಂಡು ಜೊತೆಗಾರರನ್ನಾಗಿ ಮಾಡಿಕೊಳ್ಳುವಂತವರು. ಸದಾ ನಿರ್ಬಂಧನ ಸ್ಥಿತಿಯಲ್ಲಿ ಇರುವಂತವರು. ಯವ್ವರಡಿ ಆಗಿ ಇರುವಂತಹ ಸಂತುಷ್ಟ ಆತ್ಮರಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಆಸ್ಟ್ರೇಲಿಯಾ ಗ್ರೂಪ್ನೊಂದಿಗೆ ಸದಾ ನೆನಪು ಮತ್ತು ಸೇವೆಯ ಬ್ಯಾಲೆನ್ಸ್ ಅನ್ನು ಇಟ್ಟುಕೊಂಡು ಬಾಪ್ತಾದ ಮತ್ತು ಸರ್ವ ಆತ್ಮರ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಆತ್ಮರಾಗಿದ್ದೀರಾ ತಾನೆ. ಬ್ರಾಹ್ಮಣ ಜೀವನದ ವಿಶೇಷತೆ ಇದೇ ಆಗಿದೆ. ಸದಾ ಪುರುಷಾರ್ಥದ ಜೊತೆ ಜೊತೆಗೆ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾ ಸದಾ ಮುಂದುವರೆಯುತ್ತಾ ಇರಬೇಕು. ಬ್ರಾಹ್ಮಣ ಜೀವನದಲ್ಲಿ ಈ ಆಶೀರ್ವಾದ ಒಂದು ಲಿಫ್ಟ್ನ ಕಾರ್ಯ ಮಾಡುತ್ತದೆ. ಆಶೀರ್ವಾದದ ಮೂಲಕ ಹಾರುವ ಕಲೆಯ ಅನುಭವವನ್ನು ಮಾಡುತ್ತೀರಾ. ಆಸ್ಟ್ರೇಲಿಯಾ ನಿವಾಸಿಗಳಿಗೆ ಬಾಪ್ತಾದ ವಿಶೇಷವಾಗಿ ಸ್ನೇಹವನ್ನು ನೀಡುತ್ತಾರೆ. ಏಕೆ? ಆಸ್ಟ್ರೇಲಿಯಾ ನಿವಾಸಿಗಳ ಮೇಲೆ ಬಾಬಾರವರಿಗೆ ವಿಶೇಷ ಸ್ನೇಹ ಇದೆ. ಏಕೆ? ಏಕೆಂದರೆ ಸದಾ ಅನೇಕರನ್ನು ಬಾಬಾರವರ ಬಳಿ ಕರೆದುಕೊಂಡು ಬರುವಂತಹ ಸಾಹಸ ಮತ್ತು ಉಮಂಗುತ್ಸಾಹವನ್ನು ಇಟ್ಟುಕೊಂಡಿದ್ದೀರಾ. ಈ ವಿಶೇಷತೆ ಬಾಬಾರವರಿಗೂ ಪ್ರಿಯ ಆಗಿದೆ. ಏಕೆಂದರೆ ಬಾಬಾರವರ ಕಾರ್ಯ ಆಗಿದೆ ಹೆಚ್ಚು ಹೆಚ್ಚು ಆತ್ಮರಿಗೆ ತಂದೆಯ ಆಸ್ತಿಗೆ ಅಧಿಕಾರಿಯನ್ನಾಗಿ ಮಾಡುವುದು. ತಂದೆಯನ್ನು ಅನುಕರಣೆ ಮಾಡುವಂತಹ ಮಕ್ಕಳನ್ನು ನೋಡಿ ತಂದೆ ವಿಶೇಷ ರೂಪದಲ್ಲಿ ಆ ಮಕ್ಕಳನ್ನು ಪ್ರೀತಿ ಮಾಡುತ್ತಾರೆ. ತಂದೆಯನ್ನು ಅನುಕರಣೆ ಮಾಡುವ ಮಕ್ಕಳ ಮೇಲೆ ಬಾಬಾರವರಿಗೆ ವಿಶೇಷ ಪ್ರೀತಿ ಇದೆ. ಮಧುಬನಕ್ಕೆ ಬರುವಂತಹ ಉಮಂಗುತ್ಸಾಹ ಬಹಳ ಚೆನ್ನಾಗಿದೆ. ಆಸ್ಟ್ರೇಲಿಯಾದ ಭೂಮಿಗೆ ಈ ರೀತಿ ವರದಾನ ಪ್ರಾಪ್ತಿಯಾಗಿದೆ. ಒಬ್ಬರು ಅನೇಕರನ್ನು ಕರೆದುಕೊಂಡು ಬರಲು ನಿಮಿತ್ತ ಆಗಿಬಿಡುತ್ತೀರಾ. ಬಾಪ್ತಾದ ಪ್ರತಿಯೊಂದು ಮಗುವಿನ ಗುಣದ ಮಾಲೆಯನ್ನು ಸ್ಮರಣೆ ಮಾಡುತ್ತಿರುತ್ತಾರೆ. ಆಸ್ಟ್ರೇಲಿಯಾದ ವಿಶೇಷತೆ ಬಹಳಷ್ಟು ಇದೆ. ಆದರೆ ಆಸ್ಟ್ರೇಲಿಯಾದವರು ಮಾಯೆಗೆ ಸ್ವಲ್ಪ ಜಾಸ್ತಿ ಪ್ರಿಯ ಆಗಿದ್ದೀರಾ. ಹೇಗೆ ತಂದೆಗೆ ಜಾಸ್ತಿ ಪ್ರಿಯ ಆಗಿದ್ದೀರೋ ಹಾಗೆ ಮಾಯೆಗೂ ಕೂಡ ಪ್ರಿಯ ಆಗಿಬಿಡುತ್ತೀರಾ. ಎಷ್ಟೊಂದು ಜನ ಒಳ್ಳೆ ಒಳ್ಳೆಯ ಮಕ್ಕಳು ಸ್ವಲ್ಪ ಸಮಯಕ್ಕೋಸ್ಕರ ಆದರೂ ಕೂಡ ಮಾಯೆಯ ಮಕ್ಕಳಾಗಿ ಬಿಡುತ್ತೀರಾ. ನೀವು ಈ ರೀತಿ ಕಚ್ಚಾ ಮಕ್ಕಳಂತೂ ಅಲ್ಲ ತಾನೆ. ಮಾಯೆಯ ಚಕ್ರದಲ್ಲಿ ಸಿಕ್ಕಿ ಹಾಕಿಕೊಳ್ಳುವವರಂತೂ ಅಲ್ಲ ತಾನೆ. ಬಾಪ್ತಾದರವರಿಗೆ ಈಗಲೂ ಕೂಡ ಆ ಮಕ್ಕಳ ನೆನಪಿದೆ. ಏನಾಗುತ್ತದೆ ಗೊತ್ತೇ? ಯಾವುದೋ ಒಂದು ಮಾತನ್ನು ಸಂಪೂರ್ಣ ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಏಕೆ ಏನು ಅನ್ನುವ ಪ್ರಶ್ನೆಗೆ ಒಳಗಾಗಿ ಬಿಡುತ್ತಾರೆ. ಸಂಶಯಕ್ಕೆ ಒಳಗಾಗಿ ಮಾಯೆ ಬರಲು ಬಾಗಿಲನ್ನು ತೆರೆದು ಬಿಡುತ್ತಾರೆ. ಮಾಯೆಗೆ ಸ್ಥಾನ ಕೊಟ್ಟು ಬಿಡುತ್ತಾರೆ. ನೀವು ಮಾಯೆಯ ಬಾಗಿಲನ್ನು ಅರ್ಥ ಮಾಡಿಕೊಂಡಿದ್ದೀರಾ ತಾನೆ? ಏಕೆ ಏನು ಅನ್ನುವ ಶಬ್ದಕ್ಕೆ ವಶ ಆಗಬೇಡಿ ಮತ್ತು ಮಾಯೆಗೆ ಬರಲು ಚಾನ್ಸ್ ಕೊಡಬೇಡಿ. ಸದಾ ಡಬ್ಬಲ್ ಲಾಕ್ ಅನ್ನು ಹಾಕಿರಿ. ನೆನಪು ಮತ್ತು ಸೇವೆ ಅನ್ನುವುದು ಡಬ್ಬಲ್ ಲಾಕ್ ಆಗಿದೆ. ಕೇವಲ ಸೇವೆ ಅನ್ನುವುದು ಸಿಂಗಲ್ ಲಾಕ್ ಆಗಿದೆ. ಕೇವಲ ನೆನಪು ಸೇವೆ ಇಲ್ಲ ಅಂದರೆ ಅದು ಕೂಡ ಸಿಂಗಲ್ ಲಾಕ್ ಆಗಿದೆ. ಎರಡರ ಬ್ಯಾಲೆನ್ಸ್ ಬೇಕು. ಇದು ಡಬ್ಬಲ್ ಲಾಕ್ ಆಗಿದೆ. ಬಾಪ್ತಾದ ತಮ್ಮ ಟಿವಿಯಲ್ಲಿ ಮಕ್ಕಳ ಫೋಟೋವನ್ನು ತೆಗೆಯುತ್ತಿದ್ದಾರೆ. ಎಲ್ಲರಿಗೂ ಬಾಪ್ತಾದ ನಿಮ್ಮ ಫೋಟೋ ತೋರಿಸುತ್ತಾರೆ. ಈ ಫೋಟೋ ನಿಮ್ಮದ್ದಾಗಿದೆ ಎಂದು. ಒಳ್ಳೆಯದು. ಆದರೂ ಕೂಡ ಸಾಹಸವನ್ನು ಇಟ್ಟುಕೊಂಡು ಹೆಚ್ಚು ಸಂಖ್ಯೆಯಲ್ಲಿ ಬಂದಿದ್ದೀರಾ. ನಿಶ್ಚಯದಲ್ಲಿ ಒಳ್ಳೆಯ ನಂಬರ್ ಅನ್ನು ಪಡೆದುಕೊಂಡಿದ್ದೀರಾ. ತಂದೆಗೆ ಜಾಸ್ತಿ ಪ್ರಿಯ ಆದಂತಹ ಮಕ್ಕಳಾಗಿದ್ದೀರಾ. ಮಕ್ಕಳ ಮೇಲೆ ತಂದೆಗೆ ಜಾಸ್ತಿ ಪ್ರೀತಿ ಇದೆ. ಅದಕ್ಕೋಸ್ಕರ ಮಾಯೆಯಿಂದ ಸುರಕ್ಷಿತರಾಗಿರಲು ಯುಕ್ತಿಯನ್ನು ತಂದೆ ಹೇಳಿಕೊಟ್ಟಿದ್ದಾರೆ. ಒಳ್ಳೆಯದು. ಓಂ ಶಾಂತಿ. ಇಂದಿನ ವರದಾನ ಆಗಿದೆ ಸಂಕ್ಷಿಪ್ತಗೊಳಿಸುವ ಶಕ್ತಿಯ ಮೂಲಕ ಸೆಕೆಂಡ್ನಲ್ಲಿ ಪುಲಿಸ್ಟಾಪ್ ಅನ್ನು ಇಡುವಂತಹ ನಷ್ಟಮೋಹ ಸ್ಮೃತಿ ಸ್ವರೂಪರಾಗಿ. ಲಾಸ್ಟ್ ಅಲ್ಲಿ ಫೈನಲ್ ಪೇಪರ್ನ ಕ್ವಶನ್ ಸೆಕೆಂಡ್ನಲ್ಲಿ ಪುಲಿಸ್ಟಾಪ್ ಇಡುವಂತದ್ದಾಗಿರುತ್ತದೆ. ಬೇರೆ ಯಾವ ಮಾತು ನೆನಪಿಗೆ ಬರಬಾರದು. ತಂದೆ ಮತ್ತು ನಾನು ಮೂರನೆಯ ಯಾವ ಮಾತು ನನ್ನ ಜೀವನದಲ್ಲಿ ಇಲ್ಲ. ಸೆಕೆಂಡ್ನಲ್ಲಿ ನನ್ನ ಬಾಬಾ ಬಿಟ್ಟರೆ ಬೇರೆ ಏನೂ ಇಲ್ಲ. ಯೋಚನೆ ಮಾಡಲೂ ಕೂಡ ಅಂತ್ಯದಲ್ಲಿ ಸಮಯ ಸಿಗುವುದಿಲ್ಲ. ಆದರೆ ತಕ್ಷಣ ಅದೇ ಸ್ಥಿತಿಯಲ್ಲಿ ಸ್ಥಿತ ಆಗಿ ಬಿಡಬೇಕು. ಸ್ವಲ್ಪವೂ ಅಲುಗಾಡಬಾರದು. ಏಕೆ ಏನು ಅನ್ನುವ ಕ್ವಶನ್ ಮನಸ್ಸಿನಲ್ಲಿ ಉತ್ಪನ್ನ ಆಗಬಾರದು. ಆಗ ನಷ್ಟಮೋಹ ಸ್ಮೃತಿ ಸ್ವರೂಪರಾಗುತ್ತೀರಾ. ಅದಕ್ಕೋಸ್ಕರ ಅಭ್ಯಾಸ ಮಾಡಿಕೊಳ್ಳಿ. ಯಾವಾಗ ಬೇಕೋ ಆಗ ವಿಸ್ತಾರದಲ್ಲಿ ಬನ್ನಿ. ಯಾವಾಗ ಬೇಕೋ ಆಗ ಸಂಕುಚಿತಗೊಳಿಸಿಕೊಳ್ಳಿ. ವಿಸ್ತಾರವನ್ನು ಸಾರದಲ್ಲಿ ತನ್ನಿ. ಬ್ರೇಕ್ ಪವರ್ಫುಲ್ ಆಗಿರಬೇಕು. ಇಂದಿನ ಶ್ಲೋಗನ್ ಆಗಿದೆ, ಯಾರಿಗೆ ಸ್ವಮಾನದ ಅಭಿಮಾನ ಇಲ್ಲವೋ ಅವರು ಸದಾ ನಮ್ರರಾಗಿರುತ್ತಾರೆ. ಒಳ್ಳೆಯದು. ಓಂ ಶಾಂತಿ.